ಇದು ನಿಜಕ್ಕೂ ಭಾರಿ ಅಪರೂಪದ ಸ್ಟೋರಿ ಈ ರೀತಿ ಕೂಡ ಇರುತ್ತಾ ಅಂತ ನೀವು ಅಂದುಕೊಳ್ಳಬಹುದು ಹೌದು ಇಡೀ ಕರ್ನಾಟಕದ ಪಾಲಿಗೆ ಪ್ರೀತಿ ಅಮ್ಮ ಅಂತ ಕರೆಸಿಕೊಳ್ಳುವ ಸುಧಾಮೂರ್ತಿ ಅಮ್ಮನವರು ಇದೀಗ ಟೀ ಸ್ಟಾಲ್ ಒಂದನ್ನು ಓಪನ್ ಮಾಡಿದ್ದಾರೆ ಅರೆ ಸುಧಾಮೂರ್ತಿ ಅವರಿಗೆ ಏನಾಯ್ತು ಅವರು ಟೀ ಸ್ಟಾಲ್ ಓಪನ್ ಮಾಡಿದ್ದಾರೆ ಅಂದ್ರ ಸುಧಾಮೂರ್ತಿ ಅಮ್ಮನವರ ಹೆಸರಿನಲ್ಲಿ ಟೀ ಸ್ಟಾಲ್ ಓಪನ್ ಆಗಿರುವುದು ನಿಜ ಆದರೆ ಅವರು ಓಪನ್ ಮಾಡಿಲ್ಲ ಬದಲಿಗೆ ಸುಧಾಮೂರ್ತಿ ಅವರ ಅಭಿಮಾನಿಯೊಬ್ಬರು ಸುಧಾಮೂರ್ತಿ ಅಮ್ಮ ಅನ್ನುವ ಹೆಸರಿನ ಟೀ ಸ್ಟಾಲ್ ಒಂದನ್ನು ಓಪನ್ ಮಾಡಿದ್ದಾರೆ ಈ ವಿಚಾರ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗಿದ್ದು ಈ ಸುದ್ದಿ ಸುಧಾಮೂರ್ತಿ ಅವರ ಕಿವಿಗೂ ಬಿದ್ದಿದೆ ತನ್ನ ಒಪ್ಪಿಗೆಯನ್ನು ಪಡೆಯದೆ ತನ್ನ ಹೆಸರಲ್ಲಿ ಟೀ ಸ್ಟಾಲ್ ಒಂದನ್ನು ಓಪನ್ ಮಾಡಿದ್ದಕ್ಕೆ ಇದೀಗ ಸುಧಾಮೂರ್ತಿ ಅಮ್ಮನವರು ಆ ಟೀ ಸ್ಟಾಲ್ ಮಾಲೀಕರಿಗೆ ಫೋನ್ ಮಾಡಿ ಏನು ಮಾಡಿದ್ದಾರೆ ಗೊತ್ತಾದ್ರೆ ನಿಮಗೆಲ್ಲ ಒಂದು ಕ್ಷಣ ಶಾಕ್ ಆಗುತ್ತೆ ಹಾಗಾದ್ರೆ ಏನಿದ ಸುದ್ದಿ ನೋಡೋಣ ಬನ್ನಿ ನೋಡುವ ಮುನ್ನ ನೀವು ಸುಧಾಮೂರ್ತಿ ಅಮ್ಮನವರ ಅಭಿಮಾನಿಗಳಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮದ್ದೂರು ತಾಲೂಕಿನ ಗೆಜ್ಜಲಗೆರೆ ಸುನೀಲ್ ಕುಮಾರ್ ಎಂಬುವವರು ಗೆಜ್ಜಲಗೆರೆಯಲ್ಲಿ ಆರಂಭಿಸಿರುವ ಟೀ ಸ್ಟಾಲ್ ಗೆ ಸುಧಾಮೂರ್ತಿ ಅಮ್ಮ ಟೀ ಸ್ಟಾಲ್ ಅಂತ ಹೆಸರಿಟ್ಟಿದ್ದಾರೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗುವಾಗ ಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಕುಮಾರ್ ಅವರು ಇದನ್ನು ಗಮನಿಸಿದ್ದು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಇದರ ಬಗ್ಗೆ ಬರೆದುಕೊಂಡಿದ್ದರು ಅಲ್ಲದೆ ಸುರೇಶ್ ಕುಮಾರ್ ಅವರು ಟೀ ಗೆ ತೆರಳಿ ಟೀ ಕುಡಿದು ಮಾಲೀಕರೊಂದಿಗೆ ಕುಶಲೋಪರಿ ವಿಚಾರಿಸಿ ಬೆಂಗಳೂರಿಗೆ ಹೋಗಿದ್ದರು ಟೀ ಸ್ಟಾಲ್ ಮಾಲೀಕ ಸುನೀಲ್ ಕುಮಾರ್ ಹಾಗೂ ಸಹೋದರರು ಸುಧಾಮೂರ್ತಿ ಅವರನ್ನು ನೇರವಾಗಿ ಕಂಡಿಲ್ಲ ಹಾಗೂ ಅವರಿಂದ ಯಾವುದೇ ಆರ್ಥಿಕ ನೆರವನ್ನು ಪಡೆದಿಲ್ಲ ಆದರೂ ಸುಧಾಮೂರ್ತಿ ಅವರ ಹೆಸರನ್ನಿಟ್ಟಿದ್ದಕ್ಕೆ ಸುರೇಶ್ ಕುಮಾರ್ ಅವರು ಅಭಿನಂದನೆ ಸಲ್ಲಿಸಿ ಫೇಸ್ಬುಕ್ ನಲ್ಲಿ ಬರೆದುಕೊಂಡಿದ್ದರು ಇದು ಸುಧಾಮೂರ್ತಿ ಅವರ ಕಣ್ಣಿಗೆ ಬಿದ್ದಿದ್ದು ಟೀ ಸ್ಟಾಲ್ ಮಾಲೀಕರಾದ ಗೆಜ್ಜಲಗೆರೆ ಸುನೀಲ್ ಕುಮಾರ್ ಅವರಿಗೆ ಖುದ್ದು ದೂರವಾಣಿ ಕರೆ ಮಾಡಿ ತಮ್ಮ ಹೆಸರಿನ ನಾಮ ಫಲಕವನ್ನು ಟೀ ಸ್ಟಾಲ್ ಅಂಗಡಿಗೆ ಅಳವಡಿಸಲು ಕಾರಣ ಏನು ಅಂತ ಸುಧಾಮೂರ್ತಿ ಅವರು ಕೇಳಿದ್ದಾರೆ ಇದಕ್ಕೆ ಟೀ ಸ್ಟಾಲ್ ಮಾಲೀಕರು ತಮ್ಮ ಸಮಾಜ ಮುಖ್ಯ ಕೆಲಸಗಳೇ ನಮಗೆ ಪ್ರೇರಣೆಯಾಗಿದ್ದು ನೆರೆ ಪರಿಹಾರ ಸಂತ್ರಸ್ತರಿಗೆ ಮನೆ ನಿರ್ಮಾಣ ಕೊರೋನಾ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಹಣ ನೆರವು ಇನ್ನಿತರ ಕಾರ್ಯಗಳೇ ತಮಗೆ ಸ್ಫೂರ್ತಿ ಹೀಗಾಗಿ ನಾವು ನಿಮ್ಮ ಹೆಸರನ್ನಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಇದನ್ನು ಕೇಳಿದ ಸುಧಾಮೂರ್ತಿ ಅವರಿಗೆ ಖುಷಿಯಾಗಿದ್ದಲ್ಲದೆ ಕೊರೋನಾ ಎಲ್ಲ ಕಡಿಮೆ ಆದ ಮೇಲೆ ನಿಮ್ಮ ಅಂಗಡಿಗೆ ಖುದ್ದು ಭೇಟಿ ಕೊಡುತ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ ಇದಲ್ವಾ ಒಳ್ಳೆಯ ಗುಣ ಇದೇ ಕಾರಣಕ್ಕ ಹಾಗೆ ಅಲ್ವಾ ಸುಧಾಮೂರ್ತಿ ಅಮ್ಮ ಅಂದರೆ ಕನ್ನಡಿಗರಿಗೆ ಅಷ್ಟು ಇಷ್ಟವಾಗೋದು ಈ ಬಗ್ಗೆ ನೀವೇನಂತೀರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲ ಕಡೆ ಶೇರ್ ಮಾಡಿ